हाय एवरीवन, वेलकम बैक टू जेनविता क्रिएशन। फ्रेंड्स, इवत्तिन डिसैन ऐनानिल्ली मीडियम सैजु बीड्न तगोंडिदीनि। सारी बंदु नमगे ई रीति इदे, ओंतर डबल कलर सारी इदु, सेल्फ कलर। बॉर्डर नमगे ई तर गोल्ड बॉर्डर इदे, मत्ते पल्लु बंदु गोल्ड कॉम्बिनेशन इदे। फ्रेंड्स, निमिद्रु फस्ट टाइम नोड्तिद्रे नम्म चानल न सब्स्क्राइब माडि, हागेने पक्कदल्ले बेल ऐकान ओत्ति आल अंत आप्शन सेलेक्ट माडि, ननेल्ल वीडियो नोटिफिकेशन निमगे बरुत्ते। नानिवत्तु आरु ऐळे दार तेगेदु नावु तगोंडिदीनि, नीडल नंबर 10 तगोंडिदीनि, 11 आदरू नडेयुत्ते। फ्रेंड्स, बट्टेन नावु अंद्रे सारीन राइट साइड गे इट्कोंडिरबेकु। नानु इल्लि ओंद सल लॉक माड्कोंडु पक्कदल्लि इन्नोंद सल लॉक माड्कोळ्तीनि। एरडु सल लॉक आद्मेले स्वल्प दारन मेलेत्ति ओंद बीड्न इन्सर्ट माड्कोळ्तीनि। नानु आवाग्ले तोरिसिरो बीड्न नानु इल्लि हाकोळ्तिरोदु। ನೀವು ಇಲ್ಲಿ ಯಾವ ಬೀಡ್ ಬೇಕಾದರೂ ಬಳಸಬಹುದು, ಇಂಥದೇ ಬೀಡು ಅಂತೇನಿಲ್ಲ। ನಾನು ರೌಂಡ್ ಶೇಪ್ ಇರೋ ಬೀಡ್ನ ಹಾಕೊಳ್ತೀನಿ। ಬೀಡ್ನ ಈ ರೀತಿ ಥ್ರೆಡ್ಗೆ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು। ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು। ಈ ರೀತಿ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ। ಬೀಡ್ಗಿಂತ ಮುಂಚೆ ಎರಡು ಸಲ ಮಾಡಿದೀವಿ ಅಲ್ವಾ, ಬೀಡ್ ಆದಮೇಲೆ ಕೂಡ ಎರಡು ಸಲ ಲಾಕ್ನ ಮಾಡ್ಕೊಳ್ತೀನಿ। ಮತ್ತೆ ಸ್ವಲ್ಪ ದಾರನ ಮೇಲೆ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ। ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು। ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು। ಫ್ರೆಂಡ್ಸ್, ಇದೊಂದು ಸಿಂಪಲ್ ಡಿಸೈನ್, ನೀವು ಇದನ್ನು ಬಾರ್ಡರ್ ಡಿಸೈನ್ ರೀತಿನೂ ಹಾಕ್ಕೊಳ್ಬೋದು, ಸ್ಯಾರಿ ಕುಚ್ಚು ರೀತಿನೂ ಕೂಡ ಹಾಕ್ಕೊಳ್ಬೋದು। ಈ ರೀತಿ ಬೀಡ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಎರಡು ಸಲ ಮಾತ್ರ ಬೀಡ್ನ ಆಡ್ ಮಾಡಿದ್ದೀನಿ। ಎರಡನೇ ಬೀಡ್ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಷನ ಸಾರಿ ಲಾಕ್ನ ಮಾಡಿ ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ। ಬೀಡ್ ಲಾಕ್ ಆದಮೇಲೆ ಐದು ಚೈನನ್ನು ಹಾಕ್ಕೊಳ್ಬೇಕು। ಈ ರೀತಿ ಐದು ಚೈನನ್ನು ಹಾಕಿ ನೀಡಲ್ಲ ಹೊರಗೆ ತೆಗೆದು ಅದನ್ನು ಈ ರೀತಿ ತೆಗೆದು, ನಾವು ಎರಡು ಸಲ ಲಾಕ್ ಮಾಡಿದ್ವಲ್ವ ಒಂದು ಬೀಡ್ ಆದಮೇಲೆ, ಅದನ್ನ ಮಧ್ಯ ಸೆಂಟ್ರಲ್ಲಿ ನಮಗೆ ಹೋಲ್ ರೀತಿ ಕಾಣಿಸುತ್ತೆ, ಅದರ ಮಧ್ಯೆ ನೀಡಲ್ಲಾಕಿ ನಾವು ಆ ದಾರನ ಅದರೊಳಗಡೆ ಮೇಲೆ ಈ ರೀತಿ ಎಳ್ಕೊಂಡು ಬಂದು ಲಾಕ್ನ ಮಾಡ್ಕೊಳ್ಬೇಕು। ಈ ರೀತಿ ಲಾಕ್ ಮಾಡ್ಕೊಳ್ಬೇಕು। ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ। ಈ ರೀತಿ ನಾವೇನು ಫೈವ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ನಿಡಲ್ ಮೇಲೆ ಮೂರು ಲೂಪ್ ಆಗುತ್ತೆ, ಮೂರು ಲೂಪನ್ನು ಒಂದೇ ಸಲ ದಾರನ ಹೇಳ್ಕೊಳ್ತೀನಿ, ಅಂದರೆ ಹಾಫ್ ಡಬಲ್ ಕ್ರೋಷನ ಇಲ್ಲಿ ಮಾಡ್ಕೊಳ್ತಿರೋದು। ಸ್ಟಾರ್ಟಿಂಗ್ ಮಾತ್ರ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು, ನಂತರ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಅಂದರೆ ಒಂದು ಕಂಬನ ಮಾಡ್ಕೊಳ್ತೀನಿ। ಒಂದು ಕಂಬ ಆಯಿತು, ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಎರಡರಿಂದ ಒಂದು ಮಾಡಬೇಕು, ಮತ್ತೆ ಎರಡರಿಂದ ಒಂದು ಮಾಡಬೇಕು, ಅಂದರೆ ನಾವಿಲ್ಲಿ ಡಬಲ್ ಕ್ರೋಷ ಕಂಬನ ಮಾಡ್ತಿರೋದು। ನಾನಿಲ್ಲಿ ಮೂರನೇ ಕಂಬನ ಮಾಡ್ಕೊಳ್ತೀನಿ, ಅಂದರೆ ಡಬಲ್ ಕ್ರೋಷ ಕಂಬಗಳನ್ನ ನಾವಿಲ್ಲಿ ಮೂರು ಕಂಬಗಳನ್ನ ಹಾಕ್ಕೊಳ್ಬೇಕು, ಒಂದು ಹಾಫ್ ಡಬಲ್ ಕ್ರೋಷ, ಮೂರು ಡಬಲ್ ಕ್ರೋಷ, ಈ ರೀತಿ। ಮತ್ತೆ ನಂತರ ನಾನು ಎರಡು ಸಲ ದಾರನ ಸುತ್ತಕೊಂಡಿದ್ದೀನಿ, ಅಂದರೆ ತ್ರಿಬಲ್ ಕ್ರೋಷ ಮಾಡ್ಕೊಳ್ತಿದ್ದೀನಿ। ಸೇಮ್ ಗ್ಯಾಪಲ್ಲಿ ಹೋಗಿ ನಾನು ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಇನ್ನೆರಡು ಲೂಪ್ ಇರುತ್ತೆ, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ। ನಾವಿಲ್ಲಿ ತ್ರಿಬಲ್ ಕ್ರೋಷ ಕಂಬನ ಮಾಡಿಕೊಂಡು ಮತ್ತೆ ನೀಡಿದ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡರಿಂದ ಒಂದು, ಇನ್ನೆರಡು ಇರುತ್ತೆ, ಅದರಿಂದನೂ ಕೂಡ ಒಂದು ಮಾಡ್ಕೊಳ್ಬೇಕು। ನಾವು ಎರಡನೇ ತ್ರಿಬಲ್ ಕ್ರೋಷದಲ್ಲಿ ಮೂರು ಚೈನನ್ನು ಹಾಕ್ಕೊಳ್ತೀನಿ, ಒನ್ ಟೂ ತ್ರೀ, ತ್ರೀ ಚೈನ ಹಾಕಿ
ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ತೀನಿ ಅಂದರೆ ನಾನು ಇಲ್ಲೊಂದು ಸ್ಮಾಲ್ ಪಿಕೋಟ್ನ ಮಾಡ್ಕೊಳ್ತೀನಿ ಅಥವಾ ನೀವು ಇಲ್ಲೊಂದು ಮಧ್ಯೆ ಸೆಂಟ್ರಿಂಗ್ ಬರೋ ಹಾಗೆ ಬೀಡ್ನೂ ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು ಮತ್ತು ನಾನು ಸಾರಿ ಎರಡು ಸಲ ದಾರನ ಸುತ್ತಿಕೊಳ್ಬೇಕು ಎರಡು ಸಲ ದಾರನ ಸುತ್ತಿಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸ್ಟಾರ್ಟಿಂಗ್ ಮಾತ್ರ ಆಫ್ ಡಬಲ್ ಕ್ರೋಶ ಆಫ್ ಡಬಲ್ ಕ್ರೋಶ ಆದಮೇಲೆ ಮೂರು ಸಲ ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಮೂರು ಸಲ ತ್ರಿಬಲ್ ಕ್ರೋಶ ಮೂರು ಸಲ ಆಯಿತು ಮತ್ತೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಮತ್ತೆ ಮೂರು ಸಲ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ನಮಗೆ ಇದೊಂದು ಲೀಫ್ ಡಿಸೈನ್ ರೀತಿ ಬರುತ್ತೆ ಎರಡು ಸಲ ಆಯಿತು ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಮೂರು ಸಲ ಡಬಲ್ ಕ್ರೋಶನ ಮಾಡಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ನೆಡೆ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮೂರು ಹೋಲಲ್ಲು ಒಂದೇ ಸಲ ದಾರನ ಮೇಲೆ ಎಳ್ಕೊಳ್ಬೇಕು ನಾವಿದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಂದು ಚೈನ್ ಹಾಕಿ ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲಿ ನಾನು ಇನ್ನೊಂದು ಲಾಕ್ನ ಮಾಡ್ಕೊಳ್ತೀನಿ ಈ ರೀತಿ ಇನ್ನೊಂದು ಲಾಕ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾ ಸಿಂಪಲ್ ಡಿಸೈನು ಮತ್ತು ಬೇಗ ಹಾಕ್ಕೊಳ್ತಾ ಹೋಗ್ಬೋದು ಒಂದು ಲೀಫ್ ಡಿಸೈನ್ ರೀತಿ ನಮಗೆ ಇದು ಕಾಣಿಸುತ್ತೆ ನಂತರ ನಾನು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ಎರಡು ಬೀಡ್ನ ಹಾಕ್ಕೊಂಡಿರೋದು ಬೀಡ್ನ ಈ ರೀತಿ ಥ್ರೆಡ್ಡಿಗೆ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮೂರು ಬೀಡ್ಗಳ ಮಧ್ಯೆ ನಮಗೆ ಈ ಲೀಫ್ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮೂರು ಬೀಡ್ ಮಧ್ಯೆ ಅಂದರೆ ಎರಡನೇ ಬೀಡಲ್ಲಿ ನಮಗೆ ಲೀಫ್ ಬರುತ್ತೆ ಮತ್ತೆ ಎರಡು ಸಲ ಲಾಕ್ ಮಾಡಿದಾದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಮತ್ತೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎರಡು ಸಲ ಲಾಕ್ ಮತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ಲಿ ಎರಡು ಬಂದಿದೆ ನಂತರ ನಾನು ಮೂರು ಬೀಡ್ಗಳನ್ನ ಹಾಕ್ಕೊಳ್ತೀನಿ ಮತ್ತೊಂದು ಬೀಡನ್ನ ನಾವಿಲ್ಲಿ ಹಾಕ್ಕೊಳ್ತಿರೋದು ನೀವು ಮಧ್ಯ ಈಗ ಕುಚ್ಚಬೇಕು ಅನ್ನೋರು ಫೋರ್ ಚೈನ್ ಹಾಕ್ಕೊಂಡು ಈ ಲೀಫ್ ಡಿಸೈನ್ನ ಮಾಡ್ಕೊಳ್ಬೋದು ನಾನು ಕುಚ್ಚನ್ನು ಹಾಕ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಇರಲಿ ಅಂತ ತ್ರೀ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಮಗಿಲ್ಲಿ ಮೂರನೇ ಬೀಡ್ಗೆ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಮಧ್ಯೆ ಸೆಂಟ್ರಿಂಗ್ ಬೀಡ್ಗೆ ಮಾತ್ರ ಆರ್ಚ್ ಬಂದಿದೆ ನಾನಿವಾಗ ಫೈವ್ ಚೈನ ಹಾಕ್ಕೊಳ್ತೀನಿ ಆರ್ಚ್ ಆದಮೇಲೆ ಮೂರು ಬೀಡನ್ನ ಇನ್ಸರ್ಟ್ ಮಾಡಿ ಫೈವ್ ಚೈನ್ ಹಾಕ್ಕೊಳ್ತಿರೋದು ಫೈವ್ ಚೈನ್ ಹಾಕಿ ಥ್ರೆಡ್ಡ ಈ ರೀತಿ ಮೇಲೆ ಇಳಿದು ನಿಡಲ್ ತೆಗೆದು ನಾವೆರಡು ಲಾಕ್ ಮಾಡಿದ್ವಲ್ಲ ಮಧ್ಯದಲ್ಲಿ ನಿಡಲ್ ಹಾಕಿ ನಾವು ಆ ದಾರನ ಅದರೊಳಗಡೆ ತಂದು ಲಾಕ್ನ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಆದಮೇಲೆ ನೆಡಾದಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ತೀನಿ ಅದೇ ಫೈವ್ ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ ದಾರನ ತಂದು ಮೂರು ಲೂಪಲ್ಲಿ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು ಹಾಫ್ ಡಬಲ್ ಕ್ರೋಶ ಆದಮೇಲೆ ಡಬಲ್ ಕ್ರೋಶ ನಾನಿಲ್ಲಿ ಡಬಲ್ ಕ್ರೋಶನ ಮೂರು ಸಲ ಮಾಡ್ಕೊಳ್ತೀನಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಬೇಕು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ನಮಗೆ ಇಲ್ಲಿ ಮೂರು ಡಬಲ್ ಕ್ರೋಶ ಆಯಿತು ಇವಾಗ ಮತ್ತೆ ಮೂರು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೇಕು
2 ಮತ್ತೆ 2 ಮತ್ತೆ 2 ಮಾಡಬೇಕು ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿಕೊಂಡು ಸೇಮ್ ಪ್ಲೇಸ್ ಗೆ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷ್ ಅನ್ನು ಮಾಡ್ಕೊಳ್ಳಬೇಕು ನಾವು ಇಲ್ಲಿ ಎರಡನೇ ತ್ರಿಬಲ್ ಕ್ರೋಷ್ ದಲ್ಲಿ ಒಂದು ಪಿಕಾಟ್ ನ ಮಾಡ್ಕೊಳ್ತಿರೋದು 3 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಷ್ ಅನ್ನು ಮಾಡ್ಕೊಳ್ಳಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಅವಾಗಲೇ ಹೇಳಿದ ಹಾಗೆ 3 ತ್ರಿಬಲ್ ಕ್ರೋಷ್ ಅಲ್ವಾ ಅದೇ ರೀತಿ 3 ತ್ರಿಬಲ್ ಕ್ರೋಷ್ ಅನ್ನು ಮಾಡಿ ಮತ್ತೆ 3 ಸಲ ಡಬಲ್ ಕ್ರೋಷ್ ಮೂರು ಸಲ ಡಬಲ್ ಕ್ರೋಷ ಮಾಡಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷ ಮಾಡಿ ಲಾಕ್ ಮಾಡಬೇಕು ನಿಮಗೆ ಇಲ್ಲಿ ನೋಡಬೇಕಾದ್ರೆ ಕನ್ಫ್ಯೂಸ್ ಆಗಬಹುದು ಆದ್ರೆ ಆಗಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನಮಗೆ ಲೀಫ್ ಬರೋ ರೀತಿ ನಾವು ಇಲ್ಲಿ ಟ್ರೈ ಮಾಡ್ತಿರೋದಲ್ವಾ ಆಗಬೇಕಾದ್ರೆ ನಿಮಗೇನೇ ಗೊತ್ತಾಗುತ್ತೆ ಅದು ಈ ರೀತಿ ಒಂದು ಚೈನ್ ಅನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಮಧ್ಯೆ ಬೇಕಿದ್ರೆ ನೀವು ಕುಚ್ಚಿಗೋಸ್ಕರ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಬಹುದು ನಾನು ಬೀಡ್ ನ ಇನ್ಸರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಸಿಂಗಲ್ ಬೀಡ್ ಹಾಕಿದ್ದೀನಿ ಆಮೇಲೆ ನಾನು 3 ಬೀಡ್ ನ ಹಾಕೊಳ್ತೀನಿ ಮಧ್ಯದಲ್ಲಿ 2 ಬೀಡ್ ಗಳು ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಸಿಂಗಲ್ ಬೀಡ್ ಬಂದಿದೆ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಬಹುದು ನಾನು ಇನ್ನೊಂದು ಲೀಫ್ ನ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೇ ಹೇಳಬಹುದು ಫ್ರೆಂಡ್ಸ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸ್ಟಾರ್ಟಿಂಗ್ ಮಾತ್ರ ಹಾಫ್ ಡಬಲ್ ಕ್ರೋಷ ಅದಾದ ಮೇಲೆ 3 ಸಲ ಡಬಲ್ ಕ್ರೋಷ ಮತ್ತೆ 3 ಸಲ ತ್ರಿಬಲ್ ಕ್ರೋಷ ಮತ್ತೆ 3 ಸಲ ಡಬಲ್ ಕ್ರೋಷ ಮಾಡಿ ಒಂದು ಸಲ ಹಾಫ್ ಡಬಲ್ ಕ್ರೋಷ ನ ಮಾಡಿ ಲಾಕ್ ಮಾಡಬೇಕು ಮಧ್ಯದಲ್ಲಿ ನಮಗೆ ಪಿಕಾಟ್ ಬರೋ ರೀತಿ ಒಂದು ಸಲ ಪಿಕಾಟ್ ನ ಮಾಡ್ಕೊಳ್ಳಬೇಕು ತುಂಬಾನೇ ಸಿಂಪಲ್ ಆಗಿ ಹಾಕೊಳ್ತಾ ಹೋಗಬಹುದು ಕುಚ್ಚು ಬೇಡ ಅನ್ನೋರು ಈ ಡಿಸೈನ್ ನ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನಾನು ಇಲ್ಲಿ ಸ್ವಲ್ಪ ದೂರ ಹಾಕೊಂಡು ಬಂದಿದ್ದೀನಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ನಾನು ಕುಚ್ಚನ್ನ ಆಡ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ಇಷ್ಟನ್ನೇ ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಕುಚ್ಚು ಬೇಕು ಅನ್ನೋರು ನಾನು ಏನು ಎರಡು ಮಧ್ಯದಲ್ಲಿ ಸೆಂಟ್ರಿಂಗ್ ಅಲ್ಲಿ ಎರಡು ಬೀಡ್ ಬಂದಿದೆಯಲ್ಲ ಅಲ್ಲಿ 4 ಚೈನ್ ಹಾಕೊಂಡು ಕುಚ್ಚನ್ನು ಕೂಡ ಹಾಕೊಳ್ಳಬಹುದು ಅಥವಾ ಬೀಡ್ ಸ್ವಲ್ಪ ಬಿಗ್ ಸೈಜ್ ಆದ್ರೆ ನಮಗೆ ಆರ್ಚ್ ಅಂದ್ರೆ ಲೀಫ್ ನು ಕೂಡ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ಈ ರೀತಿ ಫಾರ್ಮ್ ಆಗಿದೆ ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ನಾವು 350 ಇಂದ 500 ವರೆಗೂ ಚಾರ್ಜ್ ಮಾಡಬಹುದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿನೂ ಕೂಡ ಮಾಡ್ಕೊಳ್ಳಬಹುದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಳಬಹುದು ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮತ್ತೆ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು